ಗೋಧಿ ಹಿಟ್ಟಿನಲ್ಲಿ ದೋಸೆ ಮಾಡಲು ಮಾಡಿ ತೋರಿಸ್ತೇನೆ. ಇದು ದಿಢೀರ್ ದೋಸೆ ನೋಡಿ, ಇದರಲ್ಲಿ ಒಂದು ಲೋಕ, ಒಂದು ತಲೆ ಒಡೆದು ಒಂದು ಲೋಕ ಹಾಕಿದ್ದೀನಿ. ಸುಮಾರು 100 ಗ್ರಾಮ್ ಇರ್ಬೋದು. ಅದಕ್ಕೆ 1/2 ಲೀಟ್ರ್ ನೀರು ಹಾಕಿದ್ದೀನಿ. ನೀವು ಕೂಡ ನೋಡಿ, ಏನಾದರೂ ಗಟ್ಟಿ ಅನಿಸಿದ್ರೆ ಮತ್ತೊಂದು 50 ml ನೀರು ಹಾಕ್ಕೋಬೋದು. 1/4 ಚಮಚದಷ್ಟು ಇದಕ್ಕೆ ಜೀರಿಗೆ ಹಾಕೋಣ. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕೋಣ. ಕಟ್ಟು ಮಾಡಿರ್ತಕ್ಕಂಥ ಕರಿಬೇವನ್ನು ಹಾಕೋಣ. ಮೆಂತ್ಯ ಸೊಪ್ಪಿದ್ದರೂ 1 ಸ್ಪೂನಿನಷ್ಟು ಹಾಕ್ಬೋದು. 1 ಸ್ಪೂನಿನಷ್ಟು ಹಸಿ ಮೆಣಸಿನ್ಕಾಯಿ ಹಾಕ್ತೀನಿ. ಉಪ್ಪು 1/2 ಚಮಚ ಹಾಕಿದ್ದೀನಿ. ಇದಕ್ಕೇನು ಒಗ್ಗರಣೆ ಬೇಕಾಗಿಲ್ಲ. ಎಲ್ಲವನ್ನು ಕಲಸಿಕೊಳ್ಳೋಣ. ಬೇಕಾದರೆ ನಿಮಗೆ ಹಿಟ್ಟಿಗೆ ಒಗ್ಗರಣೆ ಹಾಕಬೇಕು ಅನಿಸಿದ್ರೆ ಹಾಕ್ಕೊಳ್ಳಿ. ಹೇಳಿದ್ನಲ್ಲ, 1/2 ಚಮಚ ಸಕ್ಕರೆಯನ್ನು ಹಾಕಿದ್ದೇನೆ. ಸಕ್ಕರೆಯನ್ನು ಹಾಕಿರುವುದರಿಂದ ಒಳ್ಳೆಯ ಬಣ್ಣ ಬರುತ್ತದೆ. can use ghee also, that is any sunflower oil. Okay, keep in low flame, that is a medium flame, otherwise we have to now sakkare agidiyalva adukkosara adala antibirutte kapp agutte ide tara base. ಎರಡೂ ಪಕ್ಕದಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಆವಾಗ ನಿಮಗೆ ಕ್ರಿಸ್ಪಿಯಾಗಿರುವಂಥ ದೋಸೆ ಸಿಗುತ್ತೆ. ಈ ರೀತಿ ನೀರು ದೋಸೆಯ ಹಾಗೆ ತೆಳ್ಳಗೆ ಹಾಕ್ಕೊಳ್ಳಿ. ನಿಮ್ಮಿಷ್ಟ ತೆಳ್ಳಗೆ ಹಾಕ್ಕೊಂಡ್ರೆ ಗರಿಗರಿಯಾಗಿ ಬರುತ್ತೆ. ಈಗ ಎಣ್ಣೆ ಹಾಕಿ ಗೋಧಿ ಹಿಟ್ಟಿನ ದೋಸೆ, ಅದ್ರ ಜೊತೆಗೆ ಬಾಂಬೆ ಚಟ್ನಿಯನ್ನು ಇಟ್ಟಿದ್ದೇನೆ. ಅದನ್ನು ಹಾಕಿಕೊಂಡು ಸವಿಯಿರಿ. ಇದು ಜಯ ಸರಸ್ವತಿ ಇಲ್ಲ ಸದ್ಯ ಸ
ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದು ಬಂದರೆ